ನಮಸ್ತೆ ವಾಸವಿ ಸಾಹಿತ್ಯ ಕಲಾವಿದಿಗೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದುತ್ತಿರುವ ಪುಸ್ತಕ ಮಾಸ್ತಿಯವರ ಸಣ್ಣ ಕಥೆಗಳು ನಾಲ್ಕನೆಯ ಕಾರ್ಯಕ್ರಮ ಎಲ್ಲರಿಗೂ ಪ್ರೀತಿಯ ಸ್ವಾಗತ ಓದುತ್ತಿರುವ ಕಥೆಯ ಹೆಸರು ರಂಗಸ್ವಾಮಿಯ ಅವಿವೇಕ ರಂಗಸ್ವಾಮಿಯ ಅವಿವೇಕ ರಂಗಸ್ವಾಮಿ ಸುರದ್ರೂಪಿ ಸ್ಫುರದ್ರೂಪಿ ಪುಣ್ಯವಂತರ ಮಗ ದೇವರು ಅವನನ್ನು ಎಲ್ಲ ವಿಷಯದಲ್ಲೂ ಸರಿಯಾಗಿ ಇಟ್ಟಿದ್ದ ಅವನ ರೂಪಿಗೆ ತಕ್ಕಂತೆ ಚೆಲುವೆಯಾದ ಹುಡುಗಿಯನ್ನು ಮದುವೆಯಾಗಿದ್ದನು ಹುಡುಗಿಯೋ ಮದ್ದು ಹುಡುಗಿ ಯಾವಾಗಲೂ ಗಂಡನ ಬಳಿ ಹೋಗಿ ಕುಳಿತುಕೊಳ್ಳುತ್ತಾ ಇರುತ್ತಾ ಅವನಿಗೆ ಜಂಬ ಬರುವ ಹಾಗೆ ಮಾಡಿದ್ದಳು ರಂಗಸ್ವಾಮಿ ತಾನು ರೂಪವಂತನೆಂದು ಚೆನ್ನಾಗಿ ಬಲ್ಲವನು ಬೆಳಗಿನ ಹೊತ್ತು ಮುಖ ತೊಳೆಯುವುದೇ ಅರ್ಧ ಗಂಟೆ ಅವನು ಮುಖವನ್ನು ತಿಕ್ಕುವುದರಲ್ಲಿ ಬೆಳ್ಳಗಿದ್ದ ಆ ಮುಖವು ಕೆಂಪಗಾಗುವುದು ಅವನು ಮುಖ ಕ್ಷೌರ ಮಾಡಿಕೊಳ್ಳುತ್ತಿದ್ದನು ತಲೆಯ ಕೂದಲನ್ನು ಮೊಟುಕಾಗಿ ಕತ್ತರಿಸಿ ಪರಂಗಿಯವರಂತೆ ಬೈತಲೆ ಬಿಡಿಸಿ ಆ ಕಡೆ ಈ ಕಡೆ ತಿರುಗಿಸಿ ತಿರುಗಿಸಿರುವನು ಒಂದೊಂದು ಸಲ ಕನ್ನಡಿಯ ಎದುರಿಗೆ ನಿಂತಾಗ ಅವನಿಗೆ ತನ್ನ ಮುಖವನ್ನು ನೋಡಿ ತನಗೇ ಮುದ್ದಾಗುವುದು ನನ್ನ ಹೆಂಡತಿ ತನ್ನನ್ನು ಪ್ರೀತಿಸುವುದೇ ನ್ಯಾಯವೇ ಸರಿ ಎಂದುಕೊಳ್ಳುವನು ಪುಣ್ಯವಂತರ ಮಗನಾಗಿ ರೂಪವಂತನಾಗಿರುವ ಗಂಡನನ್ನು ಹೆಂಡತಿ ಪ್ರೀತಿಸುವುದು ಏನಾಶ್ಚರ್ಯ ಇದಕ್ಕೆ ತಕ್ಕ ಹಾಗೆ ಸೀತೆ ತನ್ನ ಗಂಡನನ್ನು ಎಷ್ಟು ಪ್ರೀತಿಯಿಂದ ಪ್ರೀತಿಸಿದರೂ ಇಂತಹ ಘಟನೆ ಗಂಡನಿಗೆ ತಕ್ಕಷ್ಟು ಪ್ರೀತಿ ತನ್ನ ಹೃದಯದಲ್ಲಿ ಇಲ್ಲವೆಂದೆಣಿಸಿ ಮತ್ತೆ ಮತ್ತೆ ತನ್ನ ಪ್ರೀತಿಯನ್ನು ತೋರಿಸುವಳು ಅಂತೂ ರಂಗಸ್ವಾಮಿಯ ಸ್ವಪ್ರಯತ್ನದಿಂದಲೂ ಸೀತೆಯ ಅಸಾಧಾರಣ ಪ್ರೀತಿಯ ಕಾರಣದಿಂದಲೂ ತರುಣನಿಗೆ ತನ್ನ ರೂಪು ಅತಿಶಯವಾದದ್ದು ಎನ್ನುವ ಭಾವನೆ ಹುಟ್ಟಿತು ಒಂದು ದಿನ ರಾತ್ರಿ ರಂಗಸ್ವಾಮಿ ತನ್ನ ಕೊಠಡಿಯಲ್ಲಿ ಕುಳಿತು ಓದುತ್ತಿದ್ದ ಕ್ಷತ್ರಿಯ ರಮಣಿಯೊಬ್ಬಳ ವರ್ಣನೆ ವರ್ಣನೆಯನ್ನು ಓದುತ್ತಾ ಇದು ಯಾರಂತೆ ಎಂದು ಯೋಚನೆ ಮಾಡಿದ ಸೀತೆಯಂತಲ್ಲ ಈ ಧೈರ್ಯವು ಈ ಸ್ಥೈರ್ಯವು ಕೋಪದಿಂದ ಪ್ರಜ್ವಲಿಸುವ ಈ ಕಣ್ಣುಗಳೋ ಸೀತೆಯ ನಳನಳಿಸುವ ನಳಿದಾವರೆಯಂತೆ ಕೋಮಲ ಶರೀರ ತಾವರೆಯ ಮೆದುವಾದ ಎಸಳಂತೆ ಕೋಮಲವಾದ ಸ್ವಭಾವವುಳ್ಳವಳು ಸೀತೆ ಕೋಪಿಸಿಕೊಂಡರೆ ಭಯವಾಗದು ಅವಳ ಕೋಪಕ್ಕೂ ಅಳುವಿಗೂ ಬಹಳ ಹತ್ತಿರ ಅವಳಿಗೆ ಕೋಪ ಬಂದಾಗ ಮೊದಲು ಮುಖವನ್ನು ಗಂಟಿಕ್ಕುವಳು ಕಣ್ಣು ಸ್ವಲ್ಪ ದೊಡ್ಡದಾಗುವುದು ಕೋಪ ಕಣ್ಣಿನಲ್ಲೇ ಸ್ವಲ್ಪ ಮಿಂಚಿದರೂ ಮಿಂಚಬಹುದು ಆದರೆ ಒಡನೆ ಮಳೆ ಬಂದು ಬಿಡುವುದು ಅವಳ ಕೋಪದ ಈ ನಾಲ್ಕು ಅವಸ್ಥೆಗಳಲ್ಲಿ ಯಾವುದನ್ನು ನೋಡಿದರೂ ಇನ್ನಷ್ಟು ಮುದ್ದಾಗುವುದು ಭಯವಾಗುವುದು ಈ ಕ್ಷತ್ರಿಯ ರಮಣಿಗೆ ಕೋಪ ಬಂದಾಗ ಕಣ್ಣಿನಲ್ಲಿ ನೀರೆಂದರೇನು ಬರಿಯ ಕಿಡಿ ಮಿಂಚು ಮಿಂಚಾದ ಮೇಲೆ ಸಿಡಿಲು ಸೀತೆ ಇವಳಂತಲ್ಲ ದೇವಿಯೋ ಇಂದಿರಾ ದೇವಿ ಸುಮಾರು ಈ ಕ್ಷತ್ರಿಯ ರಮಣಿಯಂತೆ ಆದಾಳು ಎತ್ತರವಾದ ಹೆಂಗಸು ಸೀತೆಯ ದೇಹಕ್ಕಿಂತಲೂ ತುಂಬಿದ ದೇಹ ಎರಡು ಮೂರು ವರ್ಷ ಮಾತ್ರ ಅವಳಿಗಿಂತ ದೊಡ್ಡವಳಾದರೂ ನಡೆನುಡಿಯಲ್ಲಿ ಚೆನ್ನಾಗಿ ಅರಿತ ಹೆಂಗಸು ಎಂಬತ್ತೆ ತೋರುತ್ತಿದ್ದಳು ಕಣ್ಣುಗಳು ದೊಡ್ಡದಾಗಿರುವು ಕೋಪಿಸಿಕೊಂಡರೆ ಮತ್ತಷ್ಟು ದೊಡ್ಡದಾಗುವು ಅಳು ಅಳುವೋ ಗಿಳುವೋ ಇಂದಿರಾದೇವಿಯ ಕೋಪ ಬರಿಯ ಮಿಂಚಿನ ಕೋಪ ಸುಮಾರು ಸಿಡಿಲಿನ ಕೋಪ ಮಳೆಗೆರೆಯುವ ಕೋಪ ತೀರ ಅಲ್ಲ ಅಷ್ಟು ಯೋಚನೆ ಮಾಡುವ ಹೊತ್ತಿಗೆ ಸೀತೆ ಅಲ್ಲಿಗೆ ಬಂದಳು ಬಂದು ಪಕ್ಕದಲ್ಲೇ ಕುಳಿತುಕೊಂಡು ನನಗೆ ಯಾಕೋ ಸುಮ್ಮನೆ ತಲೆನೋಯುತ್ತದೆ ಎಂದಳು ಯಾಕೆ ನಿಮ್ಮ ಓದನ್ನು ನೋಡಿ ನಾಲ್ಕು ಹೊತ್ತು ಪುಸ್ತಕ ಪುಸ್ತಕ ನಾನು ಬಂದರೆ ತಲೆ ಎತ್ತಿ ನೋಡುವುದೇ ಇಲ್ಲ ಮದುವೆ ಮಾಡಿಕೊಂಡ್ ಮಾಡಿದು ತಪ್ಪು ಕೆಲಸವಾಯಿತು ಹುಡುಗ ಓದುವುದೇ ಇಲ್ಲ ಎಂದು ತಂದೆಯವರು ಹೇಳುವುದನ್ನು ಕೇಳಲಿಲ್ಲವೇನು ಅವರು ಹೇಳುವುದಕ್ಕೇನು ಅವರೇನು ಹುಡುಗಿಯೇ ಕೂದಲು ಅರೆನೆರತಿದ್ದ ನಲವತ್ತೈದು ವರ್ಷದ ಮುದುಕ ಹುಡುಗಿಯೇ ತನ್ನ ಮಾತನ್ನು ಕೇಳಿ ತನಗೆ ನಗು ಬಂದು ಸೀತೆ ನಕ್ಕಳು ರಂಗಸ್ವಾಮಿಗೂ ನಗು ಬಂದಿತ್ತು ಅವನು ಸ್ವಲ್ಪ ನಕ್ಕು ಅಯ್ಯೋ ಗಂಡು ಬೀರಿ ಎಂದನು ಒಂದು ನಿಮಿಷ ಬಿಟ್ಟುಕೊಂಡು ಮಧ್ಯಾಹ್ನ ಏನು ಮಾಡುತ್ತಿದ್ದೆ ಎಂದು ಕೇಳಿದ ನೀವು ಎಷ್ಟು ಹೊತ್ತಿನಿಂದ ಕಾಲೇಜಿಂದ ಬರುವಿರೋ ಎಂದು ಎದುರು ನೋಡುತ್ತಿದ್ದೆ ಎಂದು ಸೀತೆ ಉತ್ತರ ಕೊಟ್ಟಳು ಅದು ಸರಿ ಅದು ನೀನು ದಿನವೂ ಮಾಡುವ ಕೆಲಸ ಅದಲ್ಲದೆ ಇನ್ನೇನು ಮಾಡುತ್ತಿದ್ದೆ ಮಾಡುವುದೇನನ್ನು ಜಡೆ ಹಾಕಿಸಿಕೊಂಡೆ ಸ್ವಲ್ಪ ಕಸೂತಿ ಹಾಕಿದೆ ಜಡೆ ಯಾರು ಹಾಕಿದರು ಬಹಳ ಚೆನ್ನಾಗಿ ಬಂದಿದೆಯಲ್ಲ ಅಮ್ಮ ಹಾಕಿದರೆ ಇಲ್ಲ ಇಂದಿರಾದೇವಿ ಹಾಕಿದ್ದರು ಅವಳು ಯಾವುದನ್ನು ಮಾಡಿದರೂ ಸರಿ ಚೆನ್ನಾಗಿ ಮಾಡುತ್ತಾಳೆ ಜಡೆ ಹಾಕುವುದು ರಂಗೋಲಿ ಹಾಕುವುದು ಕಸೂತಿ ಹಾಕುವುದು ಯಾವುದಾದ್ರೂ ಹಾಗೆ ಹ್ಮ್ ಸರಿ ಒಂದೊಂದು ಸಲ ನನಗೆ ಅಷ್ಟು ಬುದ್ಧಿ ಇಲ್ಲವಲ್ಲ ಎನ್ನಿಸುತ್ತದೆ ಈಗ ಇರುವ ಬುದ್ಧಿ ಸಾಲದೆ ಇಂದಿರಾದೇವಿಯ ಬುದ್ಧಿ ನೋಡಿದರೆ ನೀವು ಏನು ಹೇಳುಬಿರು ಅವಳಿಗಿರುವಷ್ಟು ಬುದ್ಧಿ ನನಗೆ ಇದ್ದಿದ್ದರೆ ನಿಮಗೆ ಒಳ್ಳೆಯ ಹೆಂಡತಿ ಆಗಿತಿ ಒಂದೊಂದು ಸಲ ನಾನು ಅಂದುಕೊಳ್ಳುತ್ತೇನೆ ನೀನು ಈಗ ನನಗೆ ಒಳ್ಳೆಯ ಹೆಂಡತಿ ಅಲ್ಲವೇ ಏನು ಒಳ್ಳೆಯ ಹೆಂಡತಿ ಹೇಳಿ ನಿಮ್ಮ ಮಾತಿಗೆ ಸರಿಯಾಗಿ ಮಾತನಾಡಲಾರೆ ನಿಮಗೆ ಬೇಕಾದ ಸುಖವನ್ನೆಲ್ಲ ಕೊಡಲಾರೆ ನಿಮ್ಮ ಬುದ್ಧಿಗೆ ಸರಿಯಾಗಿ ನನಗೆ ಬುದ್ಧಿ ಇಲ್ಲ ನಿಮ್ಮ ಹೆಂಡತಿ ಎನ್ನುವುದಕ್ಕೋಸ್ಕರ ನೀವು ಮುದ್ದಾಡಿದರೆ ಆಡಿಕೊಳ್ಳಬಹುದು ಅಷ್ಟೇ ಹೊರತು ಇನ್ನೇನೂ ಇಲ್ಲವಲ್ಲ ಇಂದಿರಾದೇವಿಯಂತೆ ಬುದ್ಧಿವಂತಳಾಗಿದ್ದರೆ ನಿಮಗೆ ತಕ್ಕವಳಾಗಿರುತ್ತಿದ್ದೆ ಸರಿಯಾದ ಹೆಂಡತಿಯಾಗಿರುತ್ತಿದ್ದೆ ನನಗೆ ನೀನು ಸಾಕು ಸಿದ್ದೆ ಬುದ್ಧಿ ಸ್ವಲ್ಪ ಕಡಿಮೆಯಾದರೇನು ನಿನಗೆ ಬೇಕಾದಷ್ಟು ಇದೆ ಇನ್ನು ಹೆಚ್ಚಾಗಿ ಇಟ್ಟುಕೊಂಡು ಮಾಡುವುದೇನು ಇನ್ನು ಹೆಚ್ಚಾಗಿ ಇಟ್ಟುಕೊಂಡು ಏನು ಮಾಡುವುದು ಹೀಗೆಂದು ರಂಗಸ್ವಾಮಿ ಸೀತೆಯ ಮುಖವನ್ನು ಮುಗುಳ್ನಗೆಯಿಂದ ನೋಡಿದನು ಅಂದಿಗೆ ಇನ್ನು ಅವನು ಓದು ಮುಗಿಯಿತು ಯಾವ ಮನುಷ್ಯನಿಗೆ ಆಗಲಿ ತನ್ನ ಹೆಂಡತಿ ಹತ್ತಿರ ಇರುವಾಗ ಯಾರೋ ಬ್ರಹ್ಮನಂತೆ ಅವನ ಹೆಂಡತಿಯ ಏಕೆ ನೀವೇ ಹೇಳಿ ಕ್ಷತ್ರಿಯ ರಮಣಿಯ ವರ್ತನೆಯಿಂದ ಇಂದಿರಾದೇವಿಯ ರೂಪಿನ ವಿಷಯವನ್ನು ಯೋಚಿಸುವ ವೇಳೆಗೆ ಸರಿಯಾಗಿ ಸೀತೆಯಿಂದ ಅವಳ ಬುದ್ಧಿಯ ಸ್ತೋತ್ರವನ್ನು ಕೇಳಿ ಅಭಿಮಾನದಿಂದ ಶಿಥಿಲವಾದ ರಂಗಸ್ವಾಮಿಯ ಸದ್ವೃ ಸದ್ವೃತ್ತಿಯಲ್ಲಿ ಸದ್ವೃತ್ತಿಯ ಭಿತ್ತಿಯಲ್ಲಿ ಸರ್ಪ ಪ್ರವೇಶಕ್ಕೆ ಸಣ್ಣದೊಂದು ರಂಧ್ರವಾಯಿತು ನನಗೆ ನೀನು ಸಾಕು ಅಂದದ್ದು ಅಭಿಮಾನಿಯು ಆಶ್ರಗಳಲ್ಲಿ ಕೇವಲ ದಯೆಯಿಂದ ಹೇಳಿದ ಮಾತು ನಿಜವಾಗಿಯೂ ರಂಗಸ್ವಾಮಿ ಒಂದೊಂದು ಸಲ ಸೀತೆ ತನಗೆ ತಕ್ಕ ಹೆಂಡತಿಯೇ ಎಂದು ಯೋಚಿಸುವುದು ಉಂಟು ಕ್ಷತ್ರಿಯ ರಮಣಿಯ ವರ್ಣನೆಯನ್ನು ನೋಡಿ ಇದು ಸೀತೆಯಂತಲ್ಲ ಯಾರ ಯಾರಂತೆ ಎಂದು ಯೋಚಿಸಿದಾಗಿನಿಂದಲೇ ನಿಮಗೆ ಈ ವಿಷಯ ತೋರಿರಬಹುದು ಅಲ್ಲದೆ ನಾನು ಹೇಳುತ್ತೇನೆ ಕೇಳಿ ಸೀತೆಗಿಂತಲೂ ಇಂದಿರಾದೇವಿ ಹೆಚ್ಚು ಅಪೇಕ್ಷಣೀಯ ವಸ್ತು ಇದರಲ್ಲಿ ಸಂದೇಹವಿಲ್ಲ ಸೀತೆ ಬಹು ಸ್ವಾದು ಸ್ತ್ರೀಯೇ ಸರಿ ಆದರೆ ಗಂಡಸಿಗೆ ಸ್ತ್ರೀಯಲ್ಲಿ ಬೇಕಾದುದು ಸ್ವಾದು ಸ್ವಭಾವ ಮಾತ್ರವಲ್ಲ ಮತ್ತೇನು ಬೇಕು ಅದೆಲ್ಲ ಇಲ್ಲಿ ಹೇಳಲು ಅವಕಾಶವಿಲ್ಲ ಮುಖ್ಯ ಏನೆಂದರೆ ಪ್ರತಿಯೊಬ್ಬ ಮನುಷ್ಯನು ತನ್ನ ಪತ್ನಿ ತನ್ನನ್ನು ಅವಳ ಸ್ವತ್ತಾಗಿ ಕಾಣಬೇಕು ಎಂದು ಅಪೇಕ್ಷಿಸುವನು ಇವನಿಗೆ ತಕ್ಕ ಹೆಂಡತಿಯೇ ನಾನು ಎಂದು ಸಂದೇಹದಲ್ಲಿ ಇರುವವಳು ಗಂಡನನ್ನು ಸ್ವತ್ತಾಗಿ ಹೇಗೆ ಭಾವಿಸಿಯಾಳು ಸೀತೆಗೆ ಹಾಗೆ ಭಾವಿಸುವುದಕ್ಕೆ ಧೈರ್ಯ ಸಾಲದು ಅವಳಿನ್ನೂ ಚಿಕ್ಕ ಹುಡುಗಿ ಇಂದಿರಾದೇವಿ ಹೀಗೆ ಭಾವಿಸಬಲ್ಲ ಹೇಗೆ ಹೆಂಗತಿಂದ ಅವಳನ್ನು ನೋಡಿದವರಿಗೆ ತೋರುವುದು ಈ ಕಾರಣ ಇಷ್ಟು ವಿವರವಾಗಿ ರಂಗಸ್ವಾಮಿಯ ಮನಸ್ಸಿನಲ್ಲಿ ಕಾಣದಿದ್ದರೂ ಅವನು ಇಂದಿರಾದೇವಿಯ ವಿಷಯ ಸ್ವಲ್ಪ ಹೆಚ್ಚಾಗಿ ಯೋಚಿಸುವುದಕ್ಕೆ ಪ್ರಾರಂಭ ಮಾಡಿದನು ಸ್ವಲ್ಪ ಹೆಚ್ಚಾಗಿ ಅವರ ಮನೆಗೆ ಹೋಗಿ ಬರಲು ಮೊದಲು ಮಾಡಿದನು ಒಂದು ದಿನ ಭಾನುವಾರ ಬೆಳಿಗ್ಗೆ ರಂಗಸ್ವಾಮಿ ಎದ್ದು ಹೊರಗೆ ಬಂದಾಗ ಇಂದಿರಾದೇವಿ ತನ್ನ ಮನೆಯ ಪವಳಿಯಲ್ಲಿದ್ದ ಮಲ್ಲಿಗೆಯ ಪೊದೆಯ ಪೊದೆಯಲ್ಲಿ ಹೂವನ್ನು ಬಿಡಿಸುತ್ತಿದ್ದನು ಸ್ತ್ರೀರೂಪ ಗಂಡಸಿಗೆ ಎಲ್ಲ ನಿಲುವಿನಲ್ಲೂ ಅಂದವಾಗಿಯೇ ಕಾಣುವುದು ಹೂ ಬಿಡುತ್ತುವ ನಿಲುವಿನಲ್ಲಿ ಅದು ಬಹು ಅಂದವಾಗಿ ತೋರುತ್ತದೆ ಶರೀರವು ಲತೆಯು ಸಾಮಾನ್ಯ ಗುಣಗಳನ್ನು ಸ್ಪರ್ಧೆಯಿಂದ ತೋರಿಕೊಳ್ಳುವಂತೆ ಒಂದರ ಪಕ್ಕದಲ್ಲೊಂದು ಸೇರಿರುವವು ತಳಿರುಗಳಂತೆ ಇರುವ ಕೈಗಳು ತಳಿರುಗಳ ನಡುವೆ ತೂರಿ ಪುಷ್ಪಗಳನ್ನು ಹಿಡಿದುಕೊಳ್ಳುವು ತನ್ನ ಜನ್ಮ ಸಾರ್ಥಕವಾಯಿತೆಂಬಂತೆ ಪುಷ್ಪ ಆ ಕೈಯನ್ನು ಸೇರುವುದು ಲತೆಯ ಬಳಿ ಲತೆ ಪುಷ್ಪಗಳ ಬಲಿ ಬಳಿ ಪುಷ್ಪಗಳು ಪುಷ್ಪ ಶ್ರೇಷ್ಠದಲ್ಲಿ ಆತ್ಮ ಸಮರ್ಪಣೆ ಮಾಡಿ ಅದಕ್ಕೆ ಮರ್ಯಾದೆ ತೋರುವಂತೆ ಪುಷ್ಪಗಳು ಕೈದಾವರೆಯನ್ನು ಐದು ಎತ್ತಿದ ತೋಳು ಸ್ವಲ್ಪ ಸರಿದ ಸೆರಗು ಕೊಂಚವಾಗಿ ಕಾಣುವ ಕುಂಚುಕ ಗೌರವದ ಆಪ್ತತೆಯಿಂದ ಅದಕ್ಕೆ ಬಂದಿರುವ ಹೆಮ್ಮೆ ಇವೆಲ್ಲ ಪುರುಷರ ಮನಸ್ಸನ್ನು ಅಪಹರಿಸುವ ಇಂದಿರೆ ಅವಳ ಪಾಡಿಗೆ ಅವಳು ಹೂ ಬಿಡಿಸುತ್ತಿ ಬಿಡಿಸುತ್ತಾ ನಿಂತಿದ್ದ ಹಾಗೆ ಸುತ್ತುವಮನಂತೆ ನಿಂತಿದ್ದ ನಿಲುವನ್ನು ನೋಡಿ ರಂಗಸ್ವಾಮಿಯ ಮನಸ್ಸು ಮೋಸ ಹೋಯಿತು ಅವನು ಹಾಗೆಯೇ ಸುತ್ತುವವನಂತೆ ನಟಿಸುತ್ತಾ ತನ್ನ ಮನೆಯ ಪೌಳಿಯಲ್ಲಿ ಅವಳಿಗೆ ಸಾಧ್ಯವಾದಷ್ಟು ಹತ್ತಿರ ಬಂದು ನಿಂತನು ಆಗಾಗ ಪುನಃ ಪುನಃ ನೋಡೋಣವೆಂದು ಮತ್ತಷ್ಟು ಆಸೆ ಆಯಿತು ಅಷ್ಟು ಹೊತ್ತಿಗೆ ಇಂದಿರಾದೇವಿ ರಂಗಸ್ವಾಮಿಯನ್ನು ನೋಡಿ ಮನೆಯೊಳಗೆ ಹೊರಟು ಹೋದಳು ಆ ದಿನ ಮಧ್ಯಾಹ್ನ ಸೀತೆ ಇಂದಿರಾದೇವಿಯ ಮನೆಗೆ ಹೋಗಿ ಬಂದಳು ರಂಗಸ್ವಾಮಿ ಅದನ್ನು ಬಲ್ಲನಾದ್ದರಿಂದ ರಾತ್ರಿ ಇಂದಿರಾದೇವಿ ಹಾಕಿದ್ದಲ್ಲವೇ ಜಡೆ ಬಹಳ ಚೆನ್ನಾಗಿ ಬಂದಿದೆ ಎಂದನು ಹೌದು ನಾನು ಅವಳಿಗೆ ಜಡೆ ಹಾಕಿದೆ ಅದೂ ಚೆನ್ನಾಗಿ ಬಂದಿದೆ ಅವಳು ನನಗೆ ಎಲ್ಲವನ್ನೂ ಹೇಳಿಕೊಡುತ್ತಿದ್ದಾಳೆ ಏನನ್ನ ಹೇಳಿಕೊಟ್ಟಳು ಜಡೆ ಹಾಕುವುದನ್ನು ಹೇಳಿಕೊಟ್ಟಳು ಕಸೂತಿ ಹಾಕುವುದನ್ನು ಹೇಳಿಕೊಡುತ್ತಿದ್ದಾಳೆ ರಂಗವಲ್ಲಿ ಹಚ್ಚುವುದನ್ನು ಹೇಳಿಕೊಡುತ್ತಿದ್ದಾಳೆ ಜಾಣನಾದ ಗಂಡನಿಗೆ ತಕ್ಕ ಹೆಂಡತಿ ಆಗುವುದನ್ನು ಹೇಗೆಂದು ಹೇಳಿಕೊಡುತ್ತಿದ್ದಾಳೆ ಎಂದು ಹೇಳಿ ಸೀತೆ ಗಂಡನಿಗೆ ಒಂದು ಮುತ್ತನ್ನು ಕೊಟ್ಟಳು ಹಾಗಂದರೇನೆ ಅದನ್ನೆಲ್ಲ ಹೇಳುತ್ತಾರಿಗೆ ನಿಮಗೆ ಗಂಡಸರಿಗೆ ಯಾಕೆ ಗೌರಿ ದುಃಖ ಹಾಗಾದರೆ ಅದು ನನಗೆ ತಿಳಿಯುವ ಬಗೆ ಹೇಗೆ ಈಗ ಯಾಕೆ ತಿಳಿಯಬೇಕು ನಾನು ಇನ್ನು ಮೇಲೆ ಇರುವುದನ್ನು ನೋಡಿದರೆ ತಾನೇ ತಿಳಿಯುವುದು ಸ್ವಲ್ಪ ಹೊತ್ತು ಬಿಟ್ಟುಕೊಂಡು ಸೀತೆ ನೀವು ಸಂಗೀತ ಕಲಿಯಬಾರದೆ ಎಂದಳು ನನಗೇಕೆ ಸಂಗೀತ ಇಂದಿರಾದೇವಿ ನೋಡಿ ನರಸಿಂಹಮೂರ್ತಿಗಳಿಗೆ ದಿನವೂ ಈಗ ವೀಣೆ ಹೇಳಿಕೊಡುತ್ತಿದ್ದಾಳೆ ಅವಳೇ ನನಗೂ ಹೇಳಿದವಳು ಏನೆಂದು ನಿಮ್ಮ ಧ್ವನಿ ಚೆನ್ನಾಗಿದೆ ಆಡಿದರೆ ಕೇಳುವುದಕ್ಕೆ ಚೆನ್ನಾಗಿದ್ದೀತು ಹೇಳಿಕೊಡು ಎಂದು ಹಾಗಾದ್ರೆ ನಾಳೆಯಿಂದ ಹೇಳಿಕೊಡು ರಂಗಸ್ವಾಮಿ ಇದುವರೆಗೆ ಇಂದಿರಾದೇವಿಯ ಆಕಾರವನ್ನು ಬಾಹ್ಯ ದೃಷ್ಟಿಯಿಂದ ನೋಡಿದ್ದು ಮಾತ್ರವೇ ಮನಸ್ಸಿನ ಔನತ್ಯವನ್ನು ಆ ಆಕಾರಕ್ಕೆ ಅನುಗುಣವಾಗಿ ಊಹಿಸಿ ಇದ್ದನು ಅಷ್ಟೆ ಈಗ ಆ ಸುಂದರವಾದ ಆಕಾರವನ್ನು ಅಲಂಕರಿಸುತ್ತಿದ್ದ ಆ ಮನಸ್ಸನ್ನು ಇವನ ಮನಸ್ಸು ಸೋಕಿದಂತಾಯಿತು ರಂಗಸ್ವಾಮಿಯ ಸ್ವಲ್ಪ ರಂಗಸ್ವಾಮಿಗೆ ಸ್ವಲ್ಪ ಉತ್ಸಾಹವೇರಿತು ಸ್ವಲ್ಪ ಕನಿಕರವಾಯಿತು ಸ್ವಲ್ಪ ಕುತೂಹಲ ಕುತೂಹಲವು ಮನಸ್ಸಿನಲ್ಲಿ ತಲೆದೋರಿತು ಅಂತಹ ಹುಡುಗಿ ತನ್ನ ವಿಷಯದ ಯೋಚಿಸುತ್ತಿದ್ದಾಳೆಂದು ಉತ್ಸಾಹ ಅಯ್ಯೋ ಪಾಪ ಅಂದರೆ ಅಂತಹ ಹುಡುಗಿಗೆ ಬುದ್ಧಿವಂತಳು ರೂಪವಂತಳು ಸೀತೆ ಹೇಳುವ ಮಾತನ್ನು ಕೇಳಿದರೆಯೇ ಇಂದಿರಾದೇವಿ ಎಷ್ಟು ಸ್ನೇಹಪರಳು ಎಂದು ತೋರುತ್ತಿತ್ತು ಅಂತಹ ಹುಡುಗಿಗೆ ಹುಡುಗಿ ಸೀತೆ ಹುಡುಗಿ ಇಂದಿರೇ ಹುಡುಗಿ ಹುಡುಗಿ ಅಲ್ಲದೆ ಏನು ಸೀತೆಗಿಂತ ಎರಡು ಮೂರು ವರ್ಷ ದೊಡ್ಡವಳು ಅಷ್ಟೇ ಇಂತಹ ಹುಡುಗಿಗೆ ನರಸಿಂಹ ಮೂರ್ತಿ ಅಂತ ಗಂಡ ನರಸಿಂಹ ಮೂರ್ತಿ ಮನುಷ್ಯನೇ ಸರಿ ಆದ್ರೆ ಅಲ್ಲ ಅಲ್ಲದೆ ಸ್ವಲ್ಪ ವಯಸ್ಸಾದವನು ಹೇಗಿದ್ದರೂ ಇಂದಿರಾದೇವಿಯಂತಹ ಹುಡುಗಿಯರಿಗೆ ಅವರ ಕೂಡ ಚೆಲ್ಲಾಟವಾಡಬಲ್ಲ ಗಂಡಸು ಬೇಕು ಅಂಥವಳಿಗೆ ಎರಡನೇ ಪಂಕ್ತಿಯಲ್ಲಿ ನೀರು ಸೇರಿಸಿದ ಪಾಯಸವೇ ಗಂಭೀರವಾಗಿ ಕುಳಿತು ಯಜಮಾನನಂತಿರುವ ಗಂಡನೇ ಹಾಗಿದ್ದರೆ ಏನು ಸುಖ ಇನಿಯನು ಮನದನ್ನನು ಆದ ಗಂಡನಾದರೆ ಅವನಿಗೂ ಸುಖ ಇವಳಿಗೂ ಸುಖ ನಾನು ನರಸಿಂಹಮೂರ್ತಿಯಾಗಿದ್ದರೆ ಇಂದಿರೆಯು ಕೂಡ ಎಷ್ಟು ಸ್ನೇಹದವಾಗಿದ್ದಿರಬಹುದಿತ್ತು ಸೀತೆಯು ಕೂಡ ಅಷ್ಟು ಆಟಕ್ಕೆ ಅವಕಾಶವಿರಲಿಲ್ಲ ಸೀತೆ ಒಳ್ಳೆಯ ಹುಡುಗಿಯೇನೋ ಹೌದು ಅವಳ ಪ್ರೀತಿ ಬಹಳ ಆದರೆ ಅವಳು ಇನ್ನೂ ಚಿಕ್ಕವಳು ಸರಸವಾಗಿರುವುದನ್ನು ಅಷ್ಟು ಕಾಣಳು ತನಗೆ ಸೀತೆ ಹೇಗೋ ಇಂದಿರಗೆ ನರಸಿಂಹಮೂರ್ತಿ ಹಾಗೆ ಒಳ್ಳೆಯ ಮನುಷ್ಯ ಆದರೆ ಸರಸವಾಗಿರುವುದನ್ನು ಕಾಣು ಅಯ್ಯೋ ಪಾಪ ಅದರಿಂದಲೇ ಇರಬೇಕು ಇಂದಿರೇ ತನ್ನ ವಿಚಾರದಲ್ಲಿ ಸೀತೆಯ ಸಂಗಡ ಅಷ್ಟು ಮಾತನಾಡುತ್ತಿದ್ದುದು ಅವಳನ್ನು ನಾನು ಇನ್ನು ಎಂದು ಮಾತನಾಡಿಸಿರಲಿಲ್ಲ ಒಂದು ದಿನ ಮಾತನಾಡಿಸಿ ನೋಡಬೇಕು ಸೀತೆಯ ಮೂಲಕ ಬಂದು ಮಾತೇ ಮನಸ್ಸಿಗೆ ಇಷ್ಟು ಆನಂದವನ್ನು ಉಂಟು ಮಾಡಬೇಕಾದರೆ ಅವಳು ಅಂತಹ ಮಾತನಾಡಿದರೆ ಹೇಗಿರಬೇಕು ನಾನು ಮಾತನಾಡಿಸಿದರೆ ಅವಳಿಗೂ ಸುಖ ಉಂಟು ಇಲ್ಲದೆ ಉಂಟೋ ನನ್ನ ವಿಚಾರ ಇಷ್ಟು ಹಚ್ಚಿಕೊಳ್ಳುವವಳಿಗೆ ತನ್ನೊಂದಿಗೆ ಮಾತನಾಡಬೇಕೆಂದು ಆಸೆ ಇರಬಹುದು ಇತ್ಯಾದಿ ಇತ್ಯಾದಿ ರಂಗಸ್ವಾಮಿ ಹೀಗೆ ಬಹಳ ಹೊತ್ತು ಅನೇಕ ವೇಳೆ ಯೋಚನೆ ಮಾಡಿದ್ದನ್ನೇ ಮಾಡುತ್ತಾ ದೇವಿಯನ್ನು ತನಗಾಗಿ ಅಲ್ಲ ಅವಳ ಮೇಲೆ ಕನಿಕರಕ್ಕಾಗಿ ಮಾತನಾಡಿಸಬೇಕೆಂದು ತನಗೆ ತಾನೇ ಹೇಳಿಕೊಳ್ಳುವನು ಹೀಗಿರುವಲ್ಲಿ ಅವನು ಒಂದು ದಿನ ನರಸಿಂಹಮೂರ್ತಿಯನ್ನು ನೋಡುವುದಕ್ಕೆಂದು ಅವರ ಮನೆಗೆ ಹೋದನು ಮೊದಲು ಹಾಗೆ ಹೋದಾಗಲೆಲ್ಲ ನರಸಿಂಹಮೂರ್ತಿಯನ್ನು ನೋಡುವುದು ಮೊದಲ ಯೋಚನೆಯಲ್ಲ ಒಂದೇ ಯೋಚನೆಯಾಗುತ್ತಿತ್ತು ಈಗ ಇಂದಿರಾದೇವಿಯನ್ನು ನೋಡುವುದು ಅವಳ ಮಾತನ್ನು ಕೇಳುವುದು ಇವು ಮೊದಲ ಯೋಚನೆಯಾಗಿಯೂ ನರಸಿಂಹಮೂರ್ತಿಯನ್ನು ನೋಡುವುದು ಒತ್ತಟ್ಟಿನ ಎರಡನೆಯ ಯೋಚನೆಯಾಗಿಯೂ ಪರಿಣಮಿಸಿದ್ದು ಪರೀಕ್ಷಿತನಿಗೆ ನಿಂಬೆಯಿಂದ ಬಂದ ಸಣ್ಣ ಕ್ರಿಮಿ ತಕ್ಷಕನಾಯಿತು ರಂಗಸ್ವಾಮಿಯ ಸದೃತ್ಯ ಭಿತ್ತಿಯಲ್ಲಿ ಅಭಿಮಾನದಿಂದ ಆಯಿತೆಂದು ಮೇಲೆ ನಾವು ಹೇಳಿದ ರಂಧ್ರದಿಂದ ಪ್ರವೇಶಿಸಿದ ಬಹು ಸೂಕ್ಷ್ಮವಾದ ವಿಷಕ್ರಿಮಿ ದೊಡ್ಡ ಸರ್ಪವಾಗುತ್ತಾ ಬಂತು ಸರ್ಪ ವೇಷಕ್ಕೆ ರಂಧ್ರವಾಯಿತೆಂದು ಮಾತ್ರ ಮೇಲೆ ಹೇಳಿದೆ ಸರ್ಪ ಪ್ರವೇಶಿಸಿತೆಂದು ಹೇಳಿಲ್ಲವಲ್ಲ ಎನ್ನುವಿರಾ ಅದನ್ನು ಹೇಳಬೇಕಾದದ್ದಿಲ್ಲ ರಂಧ್ರದಲ್ಲಿ ಸರ್ಪ ಉಂಟು ಇದು ಸ್ವತಃ ಸಿದ್ಧ ರಂಗಸ್ವಾಮಿ ಹೋದ ವೇಳೆ ಇಂದಿರೇ ನರಸಿಂಹಮೂರ್ತಿ ಇದ್ದ ಕಡೆ ಇರಲಿಲ್ಲ ನರಸಿಂಹಮೂರ್ತಿಯೊಂದಿಗೆ ಇವನು ಸ್ವಲ್ಪ ಹೊತ್ತು ಅನ್ಯ ಮನಸ್ಸಿಂದ ಮಾತನಾಡುತ್ತಿದ್ದನು ನರಸಿಂಹಮೂರ್ತಿ ಸ್ವಭಾವ ಸ್ವಭಾವವಾಗಿಯೂ ಬಹಳ ಮಾತಿನ ನವನಲ್ಲ ಆದರೆ ಆಡುವ ಕೊಂಚ ಮಾತು ಸ್ವಾರಸ್ಯವಾಗಿರುವುದು ಈಗ ರಂಗಸ್ವಾಮಿಗೆ ನರಸಿಂಹಮೂರ್ತಿಯ ಮಾತಾಗಲಿ ಸ್ವಾರಸ್ಯವಾದ ಮಾತಾಗಲಿ ಯಾವುದು ಬೇಕಾಗಿರಲಿಲ್ಲ ಹೀಗೆ ಸ್ವಲ್ಪ ಹೊತ್ತು ಮಾತನಾಡುತ್ತಿರುವಲ್ಲಿ ಪಕ್ಕದ ಕೋಣೆಯಿಂದ ಬಾಗಿಲು ತೆರೆದ ಶಬ್ದವಾಯಿತು ರಂಗಸ್ವಾಮಿಯು ನರಸಿಂಹಮೂರ್ತಿಯು ಆ ಕಡೆ ನೋಡಿದರು ಯಾರೂ ಒಳಗೆ ಬರಲಿಲ್ಲ ನರಸಿಂಹಮೂರ್ತಿ ಬಾಗಿಲ ಬಳಿಗೆ ಹೋದರು ದೇವಿ ನಿಂತಿದ್ದಳು ಅವರು ಆಡಿದ ಮಾತು ರಂಗಸ್ವಾಮಿಯ ಕಿವಿಗೆ ಬಿತ್ತು ಸೀತೆಯ ಯಜಮಾನರೇ ಹೌದು ಕಾಫಿ ಮಾಡಲೇನು ಹಾಗೆ ಸ್ವಲ್ಪ ತಿಂಡಿಯನ್ನು ತಾ ರಂಗಸ್ವಾಮಿಗೆ ಬಹಳ ಸಂತೋಷ ಇಂದಿರಾದೇವಿಗೆ ತನ್ನ ವಿಷಯದಲ್ಲಿ ಎಷ್ಟು ಆದರ ಅವಳ ಧ್ವನಿ ಎಷ್ಟು ಮೃದು ಅಯ್ಯೋ ಈ ತಾತನಂತಹ ಮನುಷ್ಯನನ್ನು ಕಟ್ಟಿಕೊಂಡು ಅವಳಿಗೆ ಎಷ್ಟು ಸುಖ ಅಭಾವವಾಗಿತ್ತು ಅಂತೂ ತನ್ನ ವಿಷಯದಲ್ಲಿ ಒಂದು ಅಗತ್ಯ ಹುಟ್ಟಿತ್ತು ಕಾಫಿ ತರಲೇ ಎಂದು ಗಂಡನನ್ನು ತಾನಾಗಿಯೇ ಕೇಳಿದಳಲ್ಲ ಇಂದಿರಾದೇವಿ ಬಹು ಹೊ ಒಳ್ಳೆಯ ಹುಡುಗಿ ಬಹು ವಿಶ್ವಾಸಿ ಇಂದಿರಾದೇವಿ ವಿಶ್ವಾಸಿಯೇನೂ ಹೌದು ಆದರೆ ರಂಗಸ್ವಾಮಿ ಎಣಿಸಿದ ರೀತಿಯಲ್ಲಿ ವಿಶ್ವಾಸಿ ಅಲ್ಲ ಅವಳು ಸೀತೆಯನ್ನು ತನ್ನ ತಂಗಿಯ ಹಾಗೆ ಕಾಣುತ್ತಿದ್ದಳು ಹುಡುಗಿಯರ ವಿಶ್ವಾಸ ಒಂದು ತೆರನಾದದ್ದು ಅವರಿಗೆ ಗಂಡಸರಿಗೆ ಇರುವಷ್ಟು ನಾಚಿಕೆ ಇರುವುದಿಲ್ಲ ಒಡನಾಡಿಯರು ಒಬ್ಬರಿಗೊಬ್ಬರು ಬಹು ಧಾರಾಳವಾಗಿ ಮಾತನಾಡುವರು ಚಿಕ್ಕಂದಿನಲ್ಲಿ ಗಂಡನ ಮಾತಂತೂ ಬಹು ಧಾರಾಳ ಒಬ್ಬರಿಗೊಬ್ಬರು ಜಡೆ ಹಾಕಿಕೊಳ್ಳುವುದು ಎಷ್ಟು ಸುಲಭವೋ ತಮ್ಮ ತಮ್ಮ ಗಂಡಂದಿರ ಮಾತನ್ನಾಡುವುದು ಅವರಿಗಷ್ಟು ಸುಲಭ ಈ ಸೀರೆಯನ್ನು ಹೀಗೆ ಹುಟ್ಟುಕೋ ಎಂದು ಒಬ್ಬರಿಗೊಬ್ಬರು ಹೇಳಿಕೊಳ್ಳುವಂತೆ ಗಂಡನನ್ನು ಹೀಗೆ ಕಾಣು ಗಂಡನಿಗೆ ಹೀಗೆ ಮಾಡು ಎಂದು ಹೇಳಿಕೊಳ್ಳುವರು ಇಂದಿರಾದೇವಿ ವಿಶ್ವಾಸಿ ಚೆಲ್ಲಾಟವನ್ನು ಬಲ್ಲ ಹುಡುಗಿ ತನ್ನ ಗಂಡನನ್ನು ಪ್ರೀತಿಯಿಂದ ಕಾಣುತ್ತಾ ಸುಖವಾಗಿರುತ್ತಿದ್ದಳು ಅವಳಿಗೆ ಸೀತೆಯನ್ನು ನೋಡಿ ವಿಶ್ವಾಸ ಸ್ವಲ್ಪ ಕನಿಕರ ಅಯ್ಯೋ ಪಾಪ ತಿಳಿಯದ ಹುಡುಗಿ ಹೇಳಿಕೊಡೋಣ ಎಂದು ಹೀಗೆ ಮಾಡು ಹಾಗೆ ಮಾಡು ಹಾಗೆ ಇರು ಎಂದು ಆಗಾಗ ಹೇಳುತ್ತಿದ್ದಳು ಹೀಗೆ ಹೇಳುವುದರಲ್ಲಿ ರಂಗಸ್ವಾಮಿಯ ಮಾತನ್ನು ಆಡಬೇಕಾಗುತ್ತಿತ್ತು ಅಲ್ಲದೆ ಸಂಕೋಚಕ್ಕೆ ವಿಶೇಷ ಕಾರಣವಿರಲಿಲ್ಲ ಸೀತೆಗೆ ಬುದ್ಧಿ ಹೇಳುವಾಗ ಅವನ ಮಾತನ್ನೆತ್ತಲೇಬೇಕು ಇಷ್ಟು ಹೊರತಾಗಿ ಇಂದಿರಾದೇವಿಗೆ ರಂಗಸ್ವಾಮಿಯ ವಿಷಯ ಯಾವ ಯೋಚನೆಯೂ ಇರಲಿಲ್ಲ ಅವರ ಮನೆಗೆ ಬರುತ್ತಾ ಹೋಗುತ್ತಾ ಇದ್ದುದರಿಂದ ಮರ್ಯಾದೆಯಾಗಿ ಎಷ್ಟರ ಮಟ್ಟಿಗೆ ನೋಡಬೇಕೋ ಹಾಗೆ ನೋಡುತ್ತಿದ್ದಳು ಇವಳು ಹೀಗೆ ನೋಡುವುದನ್ನು ಸೀತೆಯ ಸಂಗಡ ತನ್ನ ವಿಷಯ ಮಾತನಾಡುವುದನ್ನು ರಂಗಸ್ವಾಮಿ ತಪ್ಪಾಗಿ ತಿಳಿದುಕೊಂಡನು ಮಂಕು ಪ್ರಾರಂಭವಾದದ್ದೇ ಸಾವಕಾಶ ಸುಮ್ಮನೆ ಬೆಳೆಯಿತು ಪಂಚದಿನದಲ್ಲಿ ರಂಗಸ್ವಾಮಿ ಕ್ರಾಪ್ ಮಾಡಿಕೊಂಡಿದ್ದ ತಲೆಗೆ ಕೇಶರಂಜನದ ಎಣ್ಣೆಯನ್ನು ಹಚ್ಚಿ ಜುಟ್ಟನ್ನು ಬೆಳೆಸಿದನು ಸ್ನೇಹಿತರು ಅದೇನು ಅದೇನು ಎಂದು ಕೇಳುವರು ಅವನು ಸುಮ್ಮನೆ ಎಂದು ಉತ್ತರ ಕೊಡುವನು ಇನ್ನು ನಿಜವನ್ನು ಹೇಳುವುದು ಹೇಗೆ ಇಂದಿರಾದೇವಿ ಒಂದು ದಿನ ಸೀತೆಯನ್ನು ಇದೇನು ಸೀತಮ್ಮ ನಿಮ್ಮ ಯಜಮಾನರು ಜುಟ್ಟನ್ನು ಕತ್ತರಿಸಿದ್ದಾರೆ ಅವರಿಗೆ ನೀನು ಹೂ ಹೇಗೆ ಎಂದು ಕೇಳಿದಳು ಸೀತೆ ತನ್ನ ಯಜಮಾನನಿಗೆ ಈ ಮಾತನ್ನು ಹೇಳಿಯೇ ಜುಟ್ಟನ್ನು ಬೆಳೆಯಿಸಿ ಎಂದಳು ರಂಗಸ್ವಾಮಿ ಮಾರನೆಯ ದಿನವೇ ಕೇಶರಂಜನೆಯ ಎಣ್ಣೆಯನ್ನು ತಂದನು ಸೀತೆಗೆ ತನ್ನ ಗಂಡಸು ಗಂಡನು ತಾನು ಹೇಳಿದಂತೆ ಕೇಳುತ್ತಾನಲ್ಲ ಎಂದು ಸಂತೋಷ ತಾನು ಹೇಳುವಂತೆ ಅಲ್ಲ ಇಂದಿರ ಹೇಳಿದಂತೆ ಎಂದು ಅವಳಿಗೆ ತಿಳಿಯಲಿಲ್ಲ ಆಮೇಲೂ ತಿಳಿಯಲಿಲ್ಲ ಮುಗ್ಧೆ ರಂಗಸ್ವಾಮಿಯೋ ಕಂಡ ಕಂಡ ಅಲ್ಪ ಸ್ವಲ್ಪದರಲೆಲ್ಲ ತನ್ನ ದುರಭಿಪ್ರಾಯಕ್ಕೆ ಆಧಾರವನ್ನು ಕಾಣುತ್ತಾ ದಿನ ದಿನಕ್ಕೂ ಮತ್ತೆ ಮತ್ತೆ ಹುಚ್ಚನಾಗುತ್ತಾ ಬಂದನು ನಾನು ಇಲ್ಲಿ ಹೇಳುವುದು ಬಹಳ ಸ್ವಲ್ಪ ಅವನ ಹೊರಗಣ ಮನಿ ಪರಿವರ್ತನವನ್ನು ಸೂಚಿಸಿ ಮನಸ್ಸಿನ ಪರಿವರ್ತನೆ ಎಷ್ಟು ಶೀಘ್ರವಾಗಿಯೂ ಎಷ್ಟು ಸಂಪೂರ್ಣವಾಗಿಯೂ ನಡೆಯಿತು ಎನ್ನುವುದನ್ನು ನಿಮ್ಮ ಊಹೆಗೆ ಬಿಟ್ಟಿದ್ದೇನೆ ಇಲ್ಲಿ ಹೇಳಿರುವುದು ಒಂದು ಮಾತು ನಡೆದದ್ದು ಇದರಂತೆ ನೂರು ಹೀಗೆ ಇಂದಿರಾದೇವಿಗೆ ತಿಳಿಯದೆ ಸೀತೆಗೆ ತಿಳಿಯದೆ ನರಸಿಂಹಮೂರ್ತಿಗೆ ತಿಳಿಯದೆ ರಂಗಸಾಮಿಯ ಈ ಹುಚ್ಚನು ರಂಗಸ್ವಾಮಿ ಈ ಹುಚ್ಚು ಹಿಡಿದನು ಇದು ಸಾಧ್ಯವೇ ಎನ್ನುವಿರಿ ಹೀಗೆ ಸಣ್ಣ ಸಣ್ಣ ವಿಷಯಗಳನ್ನು ತಪ್ಪಾಗಿ ಎಣಿಸುವವರು ಉಂಟೇ ಎನ್ನುವಿರಿ ಸ್ವಾಭಿಮಾನವನ್ನು ಚೆನ್ನಾಗಿ ಬೆಳೆಯಿಸಿ ಪ್ರಪಂಚ ನಿಮಗೆ ಸೋತಿದೆ ಎಂದು ತಿಳಿಯುವುದು ನಿಮಗೆ ಸುಲಭವಾಗುವುದು ಅದನ್ನು ಬೆಳೆಯಿಸುವುದಷ್ಟು ಕಷ್ಟವಿಲ್ಲವಲ್ಲವೇ ನಾನು ಶ್ರೇಷ್ಠನೆಂದು ನಾನೇ ದೃಢವಾಗಿ ನಂಬಿದರೆ ಹೊಡೆಯುವುದಕ್ಕೆಂದು ಎತ್ತಿದ ಕೈಯನ್ನು ಸಲಾಮಿನ ಕೈಯೆಂದು ತಿಳಿದುಕೊಳ್ಳುವೆನು ಏಟು ಬಿದ್ದಾಗೆ ಎನ್ನುವಿರಿ ನಿಜ ಆಮೇಲೆ ಬೇರೆಯ ಮಾತು ಬೀಳುವವರೆಗೆ ಹಾಗೆ ತಿಳಿಯಬಹುದಲ್ಲ ನಾನು ಹೇಳುವುದು ಬೀಳುವವರೆಗಿನ ಮಾತು ಮಾತ್ರ ಬೀಳುವವರೆಗಿನ ಮಾತ್ರದ ಮಾತು ಕೆಲವು ದಿನ ಕಳೆಯಿತು ಒಂದು ದಿನ ರಂಗಸ್ವಾಮಿ ಕಾಲೇಜಿನಿಂದ ಮನೆಗೆ ಬಂದಾಗ ಸೀತೆಯೋ ಇಂದಿರೆಯೋ ಇವರ ಮನೆಯಲ್ಲಿ ಕುಳಿತು ಮಾತನಾಡುತ್ತಿದ್ದರು ರಂಗಸ್ವಾಮಿ ಬಂದುದನ್ನು ನೋಡಿ ಇಂದಿರಾದೇವಿ ನಾನು ಬರುತ್ತೆ ನಮ್ಮ ಸೀತಮ್ಮ ಎಂದು ಎದ್ದಳು ಏನೋ ತಮಾಷೆಯಾದ ಮಾತನಾಡುತ್ತಿದ್ದಾರೆಂದು ಕಾಣುತ್ತದೆ ಅವಳ ಮುಖದ ಮೇಲೆ ಇನ್ನೂ ನಗು ಇತ್ತು ರಂಗಸ್ವಾಮಿ ಬಂದಾಗ ಅವನ ಕಡೆ ನೋಡಿ ನೋಡಿದಳಷ್ಟೇ ರಂಗಸ್ವಾಮಿ ಆ ನಗುವನ್ನು ನೋಡಿ ಅವಳು ನನ್ನ ಕಡೆಗೆ ನೋಡಿ ನಕ್ಕ ನಗುವೆಂದು ತಿಳಿದನು ಬುದ್ಧಿ ಇದ್ದ ಕಾಲದಲ್ಲಿ ಅದು ತನಗಾಗಿ ನಕ್ಕ ನಗುವಲ್ಲವೆಂದು ಮುಖವನ್ನು ಸೆಣಕದೆ ತನ್ನ ಕಡೆಗೆ ನೋಡಿದವರೆಲ್ಲ ತನ್ನಲ್ಲಿ ಮೋಹಗೊಂಡಿರುವರು ಎನ್ನುವುದು ತಿಳಿಯಬಾರದೆಂದು ರಂಗಸ್ವಾಮಿಗೆ ತೋರಬಹುದಿತ್ತು ಆದರೆ ಈಗ ಅದಕ್ಕೆ ಅವಕಾಶವಿಲ್ಲ ಹೀಗೆಯೇ ಇನ್ನೊಂದು ಸಲ ಇವನು ನರಸಿಂಹಮೂರ್ತಿಯ ಮನೆಗೆ ಹೋದಾಗ ಇಂದಿರಾದೇವಿ ಗಂಡನ ಸಂಗಡ ಮಾತನಾಡುತ್ತಿದ್ದಳು ಇವನನ್ನು ಕಂಡು ಒಳಗೆ ಹೋದಳು ಆಗಲೂ ಅವಳ ಮುಖದ ಮೇಲೆ ನಗು ಇತ್ತು ರಂಗಸ್ವಾಮಿ ನನ್ನ ಕಡೆಗೆ ನೋಡಿ ನಗುತ್ತಾ ಹೋಗಿರಬೇಕು ಅವಳು ನಗುವ ಹಾಗೆ ನರಸಿಂಹಮೂರ್ತಿ ಅವಳಿಗೆ ಏನನ್ನು ಹೇಳಬಲ್ಲನು ಈ ತಾತ ಎಂದುಕೊಂಡನು ನ್ಯಾಯದ ಮಾತು ಇವನ ರಸಿಕತೆ ಎಲ್ಲರಿಗೂ ಹೇಗೆ ಬರಬೇಕು ಹೀಗಿರುತ್ತಾ ಅವನು ಒಂದು ದಿನ ಹೋಗಿ ಇಂದಿರೇನು ಮಾತನಾಡಿಸಬೇಕೆಂದು ಮನಸ್ಸು ಮಾಡಿದನು ಸೀತೆ ಊರಲ್ಲಿರಲಿಲ್ಲ ಆ ಬೈಜಾರು ಬೇರೆ ಆ ದಿನ ಶನಿವಾರ ಕಾಲೇಜ್ ಇಲ್ಲ ಆಫೀಸ್ ಉಂಟು ನರಸಿಂಹಮೂರ್ತಿ ಆಫೀಸಿಗೆ ಹೋಗಿರುವನು ರಂಗಸ್ವಾಮಿ ಮಧ್ಯಾಹ್ನ ನಾಲ್ಕು ಗಂಟೆಯ ಸಮಯದಲ್ಲಿ ಅವರ ಮನೆಯ ಬಳಿಗೆ ಹೋದನು ತಲೆಯಲ್ಲಿ ಯಾವ ಯಾವ ಯೋಚನೆ ಗುಂಪು ಕಟ್ಟಿತ್ತು ಹೇಳುವುದು ಕಷ್ಟ ಇಂದಿರೇ ಹೊರಗಡೆ ಕೊಠಡಿಯಲ್ಲಿ ಕುಳಿತು ಏನನ್ನೋ ಓದುತ್ತಿದ್ದಳು ರಂಗಸ್ವಾಮಿ ಹೋಗಿ ನರಸಿಂಹಮೂರ್ತಿಗಳೇ ಎಂದು ಕೂಗಿದನು ಇಂದಿರೇ ಎದ್ದು ಬಾಗಿಲ ಬಳಿಗೆ ಬಂದು ಒಂದು ಕಡೆ ನಿಂತು ಅವರು ಮನೆಯಲ್ಲಿ ಇಲ್ಲ ಎಂದಳು ಕದನದಲ್ಲಿ ಸಾಯಬೇಕಾಗಿ ಬಂದಾಗ ಹುಟ್ಟು ಹೇಡಿಯಾಗಿರುವ ಹುಟ್ಟು ಹೇಡಿಗಿರುವ ಧೈರ್ಯ ಅಡಕೆಯನ್ನು ಕದಿಯುವುದಕ್ಕೆ ಬಂದಿರುವ ಶೂರನಿಗೆ ಇರುವುದಿಲ್ಲ ಏನೆನ್ನೆನ್ನೋ ಎಣಿಸಿಕೊಂಡು ಹೋದ ರಂಗಸ್ವಾಮಿ ಅದೇನನ್ನು ಮಾಡಲಾರದೆ ಹೋದನು ಇಂದಿರೇ ಇಂದಿರೆಯ ಆ ಮಾತು ಕೇಳಿ ಓಹ್ ಈ ದಿನ ಶನಿವಾರ ಎಂದುಕೊಳ್ಳುತ್ತಾ ಇಂದಿರೆಯನ್ನು ಸ್ವಲ್ಪ ನೋಡಿ ಸುಮ್ಮನೆ ಹಿಂದಿರುಗಿದನು ಇಂದಿರೆಯ ಮುಖ ಸ್ವಭಾವವಾಗಿ ನಗುಮುಖ ಏನಾದರೂ ಕಾರಣದಿಂದ ಅಸಮಾಧಾನ ಉಂಟಾದಾಗಲೇ ಅವಳು ಅಹಸನ್ಮುಖಿಯಾಗಿರಬೇಕಾದರೆ ಮಿಕ್ಕ ಹಾಗೆ ಆ ಮುಖದಲ್ಲಿ ಒಂದು ಮಾದರಿಯ ಲಾಲಿತ್ಯವೂ ಸೌಂದರ್ಯವು ಸ್ಥೈರ್ಯವು ಕಾಣುವು ರಂಗಸ್ವಾಮಿ ಒಂದು ಕಡೆ ನಿಂತು ನಿಂತ ಅವಳನ್ನು ನೋಡಿ ಮುಗ್ಧನಾದನು ಹೋಗಿ ಹಿಡಿದುಕೊಳ್ಳೋಣವೆಂದು ತೋರಿತು ಆದರೆ ಧೈರ್ಯ ಸಾಲದೆ ಸುಮ್ಮನೆ ನೋಡಿ ಹಿಂದಿರುಗಿದನು ಅವನು ತನ್ನ ಕಡೆ ಹಾಗೆ ನೋಡಿದ್ದಕ್ಕೆ ದೇವಿ ಇದೇಕೆ ಇವನು ಹೀಗೆ ನೋಡುತ್ತಾನೆ ಎಂದು ಸ್ವಲ್ಪ ಯೋಚಿಸಿದಳು ಅಸಮಾಧಾನ ಮುಖದಲ್ಲಿ ತೋರಿತು ಆ ವೇಳೆಗೆ ಹಿಂದಿರುಗಿದ್ದ ರಂಗಸ್ವಾಮಿ ಈ ಅಸಮಾಧಾನವನ್ನು ನೋಡಿ ತಾನು ಹಿಂದಿರುಗಿದ್ದರಿಂದಲೇ ಅವಳು ಅಸಮಾಧಾನ ಪಟ್ಟಿರಬೇಕು ಎಂದು ಊಹಿಸಿಕೊಂಡು ಹೊರಟು ಹೋದನು ಆದರೇನು ಇನ್ನೊಂದು ದಿನ ಬಂದರೆ ಸರಿ ಆ ವಾರವೆಲ್ಲ ರಂಗಸ್ವಾಮಿಯ ಮನಸ್ಸು ಸ್ಥಿಮಿತದ ಸ್ಥಿಮಿತವಿಲ್ಲ ಹೇಗೋ ದಿನಗಳು ಕಳೆದವು ಶನಿವಾರ ಪುನಃ ಬಂದಿತೇ ಎಂದು ಕಾಲಿದ್ದವನಿಗೆ ಶನಿವಾರ ಬಂತು ಅವನು ಆ ದಿನ ಬೆಳಗ್ಗೆ ಎಲ್ಲ ಆ ಯೋಚನೆ ಈ ಯೋಚನೆ ಮಾಡುತ್ತಿದ್ದು ಮಧ್ಯಾಹ್ನದವರೆಗೆ ಕಾಲ ಕಳೆದನು ಒಂದು ಕ್ಷಣ ಒಂದು ವರ್ಷದಂತೆ ಕಂಡಿತು ಯಾವುದೋ ಒಂದು ಹುಚ್ಚು ಇಟ್ಟುಕೊಂಡು ತಾನು ಮಾಡುವುದು ಸರಿಯೇ ತಪ್ಪೆ ಎಂದು ಅವನು ಯೋಚನೆ ಮಾಡದೆ ಹೋದನು ಅಲ್ಲದೆ ಇದು ತನಗಾಗಿ ಮಾತ್ರವೇ ಅಲ್ಲ ಇಂದಿರೆಗೂ ಇಷ್ಟವೆಂದಲ್ಲವೇ ತಿಳಿದಿದ್ದನು ಹಿಂದಿನ ಶನಿವಾರ ಹೋದರೂ ಮಾತನಾಡಿಸದೆ ಬಂದದ್ದು ತಪ್ಪು ಇಂದು ಹೋಗಿ ಮಾತನಾಡಿಸಿಯೇ ಬರಬೇಕು ಎಂದು ಅವನು ಮನಸ್ಸನ್ನು ಗಟ್ಟಿ ಮಾಡಿಕೊಂಡನು ಸೀತೆಯು ಇಷ್ಟರಲ್ಲೇ ಹಿಂದಿರುಗಿ ಬರುವಳಾದ್ದರಿಂದ ಈಗಲೇ ಈ ಪ್ರಯತ್ನವನ್ನು ಮಾಡಿಬಿಡಬೇಕು ಮಧ್ಯಾಹ್ನ ಬಹಳ ಬಿಸಿಲು ಮೂರು ಗಂಟೆಯ ಸಮಯ ನರಸಿಂಹಮೂರ್ತಿ ಆಫೀಸಿಗೆ ಹೋಗಿದ್ದಾನೆ ಇಂದಿರಾದೇವಿಯನ್ನು ನೋಡುವುದಕ್ಕೆಂದು ರಂಗಸ್ವಾಮಿ ನರಸಿಂಹಮೂರ್ತಿಯ ಮನೆಗೆ ಹೊರಟನು ಬೀದಿಯ ಬಾಗಿಲಲ್ಲಿ ಯಾರೂ ಇರಲಿಲ್ಲ ಪಡಸಾಲೆಯ ಕೋಣೆಗಳಲ್ಲಿ ಯಾರೂ ಇರಲಿಲ್ಲ ನೋಡುತ್ತಾ ರಂಗಸ್ವಾಮಿ ಹಿಂದಣ ಬಾಗಿಲ ಕಡೆ ಹೋದನು ಹಿಂದಿನ ಕೈಸಾಲೆಯಲ್ಲಿ ಇಂದಿರಾದೇವಿ ಕುಳಿತು ಕಸೂತಿ ಹಾಕುತ್ತಿದ್ದಳು ರಂಗಸ್ವಾಮಿ ಬಾಗಿಲಲ್ಲಿ ನಿಂತು ಒಂದು ಅರೆ ನಿಮಿಷ ನೋಡಿದನು ಅವನ ತಲೆಯಲ್ಲಿಯ ಯೋಚನಾ ಯಂತ್ರ ಬೆಚ್ಚಿದ್ದ ಗಡಿಯಾರದ ಸುರುಳಿಯಂತೆ ಸರ್ರೆಂದು ತಿರುಗುತ್ತಲಿತ್ತು ಒಂದು ಕ್ಷಣದ ಮೇಲೆ ಇಂದಿರ ಯಾಕೋ ತಲೆಯನ್ನು ತಿರುಗಿಸಿ ಇವನು ಅಲ್ಲಿ ನಿಂತಿರುವುದನ್ನು ತನ್ನನ್ನು ನೋಡುತ್ತಿರುವುದನ್ನು ಕಂಡಳು ನೋಡಿದ ಕ್ಷಣದಲ್ಲೇ ಯಾರೋ ಇರುವಾಗ ತಾನು ಹಾಡುತ್ತಾ ಇದ್ದದ್ದಕ್ಕೆ ಅವಳಿಗೆ ಸ್ವಲ್ಪ ನಗು ಬಂತು ಆ ನಗು ಸ್ವಲ್ಪ ಮುಖದ ಮೇಲೆ ತೋರುತ್ತಾ ಇದ್ದ ಹಾಗೆಯೇ ಎದ್ದು ಒಂದು ಕಡೆ ಸರಿದು ನಿಂತುಕೊಂಡಳು ಇವನು ಏಕೆ ಬಂದಿದ್ದಾನೆ ಇನ್ನೇನು ಗತಿ ಎಂದು ಹಿಂದಿನ ಶನಿವಾರವನ್ನು ನೆನೆದುಕೊಂಡು ಸ್ವಲ್ಪ ಳು ಆಮೇಲೆ ಯಜಮಾನರಿಗೆ ಬೇಕಾದವನು ಎಂದುಕೊಂಡು ಏಕೆ ಬಂದಿದ್ದಾನೋ ಎಂದು ಅವನ ಕಡೆಗೆ ಸ್ವಲ್ಪ ನೋಡಿ ಸುಮ್ಮನಿದ್ದಳು ರಂಗಸ್ವಾಮಿ ಆ ಸ್ವಲ್ಪ ನಗುವನ್ನು ನೋಡಿದನು ತನ್ನ ಕಡೆಗೆ ತಿರುಗಿ ಎಲ್ಲೋ ಹೋದ ದೃಷ್ಟಿಯನ್ನು ನೋಡಿದನು ಇಂದಿರೆ ನೋಡುವುದಕ್ಕೆ ಬಹಳ ಅಂದವಾಗಿ ಕಂಡಳು ಎತ್ತರವಾದ ಹೆಂಗಸು ತುಂಬಿದ ದೇಹ ದೊಡ್ಡ ಕಣ್ಣುಗಳು ಹಣೆ ಹುಬ್ಬು ಮೂಗು ಅಚ್ಚು ಹಾಕಿದಂತಿದ್ದವು ಕೈಗಳು ತುಂಬಿ ದುಂಡು ದುಂಡಾಗಿವೆ ಆ ಕುಂಚುಕ ಅಂದು ತಾನು ನೋಡಿದ್ದದ್ದೇ ಅವನು ಬಹು ಆಸೆಯಿಂದ ಅವಳ ಹತ್ತಿರ ಹತ್ತಿರಕ್ಕೆ ಬಿರ್ರನೆ ಹೋದನು ಹೋಗಿ ಹಿಡಿದುಕೊಳ್ಳಲು ಯತ್ನಿಸಿದನು ಇಂದಿರೆಗೆ ಸಂದೇಹ ನಿವೃತ್ತಿಯಾಯಿತು ರಂಗಸ್ವಾಮಿ ಹತ್ತಿರ ಬಂದಾಗ ಎಡಗೈಯಿಂದ ತನ್ನ ಸೀರೆಯನ್ನು ಒತ್ತಿ ಹಿಡಿದುಕೊಂಡು ಗೋಡೆಯ ಬಳಿಗೆ ಸರಿದು ಬಲಗೈಯನ್ನು ಅಡ್ಡ ಹಿಡಿದು ಹುಬ್ಬನ್ನು ಗಂಟಿಕ್ಕಿ ಕೋಪಗೊಂಡು ಸಿಂಹಿಯಂತೆ ಇದೇನು ಈ ಹುಚ್ಚು ಎನ್ನುತ್ತಾ ಮುನಿಸ್ವಾಮಿ ಇವರು ಯಜಮಾನರನ್ನು ಕೇಳುವುದಕ್ಕೆ ಬಂದಿದ್ದಾರೆ ಇಲ್ಲವೆಂದು ಹೇಳಪ್ಪ ಮುನಿಸ್ವಾಮಿ ಮುನಿಸ್ವಾಮಿ ಎಂದು ಕೂಗಿದಳು ರಂಗಸ್ವಾಮಿಗೂ ಸಂದೇಹ ನಿವೃತ್ತಿಯಾಯಿತು ಈ ಸಿಂಹಿಣಿಯನ್ನೇ ತಾನು ಕೆಣಕೆ ಹೋದದ್ದು ತಾನು ಕೈ ಹಾಕಿದ್ದು ಈ ಹಾವಿನ ಹುತ್ತದಲ್ಲೇ ಇದೇನು ಕೋಪ ಕಿಡಿಸುರಿಸುವ ಕಣ್ಣುಗಳು ಕೋಪದಿಂದ ನಡುಗುವ ಮೈ ತುಟಿ ತಲೆ ಕಡಿದಿರುವ ಹಲ್ಲು ಅಡಗಿದ ಕೋಪದಿಂದ ಕಠಿಣವಾಗಿರುವ ಧ್ವನಿ ಪುಸ್ತಕದ ಕ್ಷತ್ರಿಯ ರಮಣಿಯನ್ನು ಪ್ರತ್ಯಕ್ಷವಾಗಿ ಕಂಡ ಹಾಗಾಯಿತು ಸೋತನೆಂಬ ನೋವಿನ ನಡುವೆ ತನಗೆ ತಕ್ಕ ಶಿಕ್ಷೆಯಾಯಿತು ಎಂಬ ಒಂದು ಭಾವವೂ ಅವನಿಗೆ ಬಂದಿತು ತನ್ನ ಮರಳು ತನಕ್ಕೆ ತಾನೇ ಉನ್ಮತ್ತನಂತೆ ನಗೋಣವೆಂದು ತೋರಿತು ಇದರ ನಡುವೆ ತಾನು ಕೆಟ್ಟವನಾದರೂ ತನ್ನ ಮಾನವನ್ನು ಕಾಪಾಡುವುದಕ್ಕೋಸ್ಕರ ಆ ಸ್ತ್ರೀರತ್ನ ತಾನು ಬಂದದ್ದಕ್ಕೆ ಬೇರೊಂದು ನೆಪವನ್ನು ಸೂಚಿಸಿ ತನ್ನನ್ನು ನೋಡುತ್ತಾ ಮುನಿಸ್ವಾಮಿಯನ್ನು ಕೂಗಿದ್ದಕ್ಕೆ ಅವನು ಮನಸ್ಸಿನಲ್ಲಿ ಹೊಂದಿಸಿದನು ತನ್ನನ್ನು ಎಷ್ಟು ಲಘುವಾಗಿ ಕಂಡಳಲ್ಲ ಎಂಬ ಅವಮಾನ ಇವಳು ಎಷ್ಟು ಚೆನ್ನಾಗಿದ್ದಾಳೆ ಎಂದು ಮೆಚ್ಚಿಗೆ ಇನ್ನು ಇದು ಯಾರು ಯಾರಿಗೆ ತಿಳಿಯುವುದು ಎಂಬ ಯೋಚನೆ ಇದಿಷ್ಟು ಯೋಚನೆ ಬಂದ ಆ ಕ್ಷಣದಲ್ಲಿ ಮುನಿಸ್ವಾಮಿ ತೋಟದ ಕಡೆಯಿಂದ ಇವನು ನಿಂತಿದ್ದ ಕಡೆಗೆ ಬಂದನು ಇಂದಿರೆ ಒಳಗೆ ಹೊರಟು ಹೋಗಿದ್ದಳು ಮುನಿಸ್ವಾಮಿ ಅವರು ಇಲ್ಲಿ ಇಲ್ಲ ಸ್ವಾಮಿ ಎಂದನು ರಂಗಸ್ವಾಮಿ ಸರಿಯಪ್ಪ ಎಂದು ಹೇಳಿ ಹಿಂದಿರುಗಿದನು ಬಡಸಾಲೆಯಲ್ಲಿ ಹೊರಟು ಬೀದಿಗೆ ಹೋಗಬೇಕು ಬಡಸಾಲೆಯ ಪಕ್ಕದ ಕೋಣೆಯಲ್ಲಿ ಮುಂದಿನ ಬಾಗಿಲಲ್ಲಿ ಇಂದಿರೇ ನಿಂತಿದ್ದಳು ರಂಗಸ್ವಾಮಿ ಮುಖವನ್ನು ತಿರುಗಿಸಿಕೊಂಡು ಮುಂದೆ ನಡೆದನು ಇಂದಿರೆ ಅವನನ್ನು ಅಳೆಯುವಂತೆ ಸೀತೆಯ ಪುಣ್ಯಕ್ಕೆ ಎಣೆಯೇ ಇಲ್ಲ ಎಂದಳು ರಂಗಸ್ವಾಮಿಗೆ ಆ ಮಾತನ್ನು ಕೇಳಿ ಪ್ರಾಣ ಬಿಡುವಂತಾಯಿತು ಅವನು ಜಾಗ್ರತೆಯಾಗಿ ಮನೆಗೆ ಹೋಗಿ ಕೊಠಡಿಯ ಬಾಗಿಲನ್ನು ಹಾಕಿ ಒಳಗೆ ಕುಳಿತು ಸೀತೆಗೆ ಇದುವರೆಗೆ ತಕ್ಕ ಗಂಡನಾಗಿದ್ದೆ ಎಂದು ಅಯೋಗ್ಯನಾದೆ ಅವಳಂತಹ ಹುಡುಗಿಗೆ ನನ್ನಂತಹ ಪಾಪಿ ಯಜಮಾನನೇ ನನ್ನಂತಹ ಪಾಪಿಯೇ ಯಜಮಾನ ಎಂದು ಅತ್ತನು ರಂಗಸ್ವಾಮಿಯ ಅವಿವೇಕ ಈ ಕಥೆಯನ್ನ ಕೇಳಿದ ಎಲ್ಲರಿಗೂ ನಮಸ್ಕಾರ ಮುಂದಿನ ಕಥೆಯನ್ನು ಮುಂದಿನ ಭಾಗದಲ್ಲಿ ಕೇಳೋಣ ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ Basta se che la vedi chi